Hello everyone. Today I'm going to show you how to make prawn ghee roast. ಇವತ್ತು ನಾನು ಹೇಗೆ ಗೀ ಪ್ರಾನ್ಸ್ ಗ್ರೀ ರೋಸ್ಟ್ ಮಾಡಲಿಕ್ಕೆ ನಿಮಗೆ ತೋರಿಸ್ತೇನೆ. ಪ್ರಾನ್ಸನ್ನು ಸರಿ ತೊಳೆದು ಅದನ್ನು ಡಿವೇನ್ ಮಾಡಬೇಕು. ಎರಡು ಕಡೆಯಿಂದ ನರ ತೆಗಿಬೇಕು. ಯು ಹ್ಯಾವ್ ಟು ಡಿವೇನ್ ದ ಪ್ರಾನ್ಸ್ ಫ್ರಮ್ ದ ಬೋತ್ ದ ಸ್ಟೆಮ್ ಫ್ರಮ್ ದ ಟಾಪ್ ಆ್ಯಂಡ್ ದ ಫ್ರಮ್ ದ ಬಾಟಮ್ ಆ್ಯಂಡ್ ಕ್ಲೀನ್ ವಿತ್ ದ ಫ್ರೆಶ್ ವಾಟರ್ ಆ್ಯಂಡ್ ಡ್ರೈನ್ ದ ವಾಟರ್ ಕಂಪ್ಲೀಟ್ಲಿ. ಸರಿ ತೊಳೆದು ನೀರನ್ನು ಸರಿ ಡ್ರೈ ಮಾಡಬೇಕು. ಸಿ ಐ ಕ್ಲೀನ್ ದ ರಿಮೂವ್ ದ ನರ್ವ್ ಫ್ರಮ್ ಬೋತ್ ದ ಸೈಡ್ಸ್. ಎಲ್ಲ ಎರಡು ಕಡೆಯಿಂದ ಸಹ ನರ್ವ್ಸ್ ತೆಗೆದಿದ್ದೇವೆ. Now we have to marinate this with the salt and turmeric powder. ಇದನ್ನು ಹಳದಿ ಪೌಡರ್ ಮತ್ತು ಉಪ್ಪು ಹಾಕಿ ಸ್ವಲ್ಪ 10 ನಿಮಿಷ ನೆನಪಿಡಬೇಕು. ಫಾರ್ 10 ಮಿನಿಟ್ಸ್ ಯು ಹ್ಯಾವ್ ಟು ಮ್ಯಾರಿನೇಟ್ ದಿಸ್. ಆಫ್ಟರ್ 10 ಮಿನಿಟ್ಸ್ ವಿ ಹ್ಯಾವ್ ಟು ಪ್ಯಾನ್ ಫ್ರೈ ದಿಸ್ ಪ್ರಾನ್ಸ್ ವಿತ್ ದ 1 ಟೇಬಲ್ ಸ್ಪೂನ್ ಆಫ್ ಗೀ. ಮ್ಯಾರಿನೇಟ್ ಮಾಡಿದ ನಂತರ 1 ಟೇಬಲ್ ಸ್ಪೂನ್ ಗೀಯಲ್ಲಿ ಪ್ರಾನ್ಸನ್ನು ಫ್ರೈ ಮಾಡಬೇಕು. ಯು ವಿಲ್ ಸಿ ಪ್ರಾನ್ಸ್ ಚೇಂಜಿಂಗ್ ಇಟ್ಸ್ ಕಲರ್ ಇನ್ ಟು ಆರೆಂಜ್ ಕಲರ್. ಇದು ಪ್ರಾನ್ಸ್ ಸ್ವಲ್ಪ ಆರೆಂಜ್ ಕಲರ್ ಆಗ್ತದೆ. ಇಫ್ ದರ್ ಇಸ್ ಎನಿ ಜ್ಯೂಸ್ ಊಸಿಂಗ್ ಔಟ್ ಡೋಂಟ್ ಥ್ರೋ ದ ಜ್ಯೂಸ್. ಯು ಜಸ್ಟ್ ಸಪ್ರೇಟ್ ಇನ್ ಒನ್ ಸ್ಮಾಲ್ ಕಂಟೈನರ್. ವಿ ಕ್ಯಾನ್ ಯೂಸ್ ದಿಸ್ ಫಾರ್ ಗ್ರೇವಿ ಲೇಟರ್. ಜ್ಯೂಸ್ ಏನಾದರೂ ಇದ್ದರೆ ಅದನ್ನು ಸಣ್ಣ ಬೌಲಲ್ಲಿ ಹಾಕಿಡಿರಿ, ಮತ್ತೆ ಗ್ರೇವಿ ಮಾಡುವಾಗ ನಮಗೆ ಯೂಸ್ ಮಾಡ್ಬೋದು. ಸಿ ಲೈಕ್ ದಿಸ್ ಯು ಕ್ಯಾನ್ ಸಪ್ರೇಟ್ ದ ಜ್ಯೂಸ್ ಆ್ಯಂಡ್ ಕಂಟಿನ್ಯೂ ದ ಫ್ರೈಯಿಂಗ್ ದ ಪ್ರಾನ್ ವಿತ್ ದ 1 ಟೇಬಲ್ ಸ್ಪೂನ್ ಆಫ್ ಗೀ. ಮತ್ತು ಇನ್ನೂ ಸ್ವಲ್ಪ ತುಪ್ಪ ಹಾಕಿ ಅದನ್ನು ಕಂಟಿನ್ಯೂ ಫ್ರೈ ಮಾಡಿರಿ ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಫ್ರೈ ಮಾಡಿರಿ. ದೆನ್ ಸಪ್ರೇಟ್ ದ ಪ್ರಾನ್ಸ್ ಆ್ಯಂಡ್ ಸಪ್ರೇಟ್ ದ ಜ್ಯೂಸ್ ಫ್ರಮ್ ದ ಪ್ರಾನ್ಸ್ ಇಂಟು ಅನದರ್ ಬೌಲ್. ಜ್ಯೂಸ್ ಅನ್ಸ ಸಪ್ರೇಟ್ ಮತ್ತು ಪ್ರಾನ್ಸ್ ಸಪ್ರೇಟ್ ಮಾಡಿ ಇಡಿರಿ. ಲೆಟ್ಸ್ ಫ್ರೈ ದ ಸ್ಪೈಸಸ್ ನಾವು. ಇದು ಕೊರಿಯಾಂಡರ್ ಸೀಡ್, ಮಸ್ಟರ್ಡ್ ಸೀಡ್, ಬ್ಲ್ಯಾಕ್ ಪೆಪ್ಪರ್, ಫಿನಿಗ್ರಿಕ್ ಸೀಡ್ ಆ್ಯಂಡ್ ಕ್ಯೂಮನ್ ಸೀಡ್. ಯು ಹ್ಯಾವ್ ಟು ಟೋಸ್ಟ್ ದೆಮ್ ಸ್ಲೈಟ್ಲಿ ಆ್ಯಂಡ್ ಯು ಹ್ಯಾವ್ ಟು ಪೌಡರ್ ದಿಸ್ ಸ್ಪೈಸಸ್. ಇದು ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಬೀಜ, ಜೀರಾ, ಒಳ್ಳೆ ಮೆಣಸು ಮತ್ತು ಮೆತ್ತೆ ಬೀಜನೆಲ್ಲ ಸ್ವಲ್ಪ ಫ್ರೈ ಮಾಡಿ ಅದನ್ನು ಸ್ವಲ್ಪ ಪೌಡರ್ ಮಾಡಬೇಕು. ಹೆಚ್ಚು ಪೌಡರ್ ಮಾಡಬೇಕಂತ ಇಲ್ಲ, ಇದನ್ನು ಮಸಾಲೆ ಅಲ್ಲೇ ಹಾಕಿ ಕಡಿಲಿಗುಂಟು. ವಿ ಡೋಂಟ್ ಹ್ಯಾವ್ ಟು ಗ್ರೈಂಡ್ ಪೌಡರ್ ಫೈನ್ಲಿ ಬಿಕಾಸ್ ವಿ ಹ್ಯಾವ್ ಟು ಆ್ಯಡ್ ದಿಸ್ ಇನ್ ಟು ದ ಟು ಮೇಕ್ ಅ ಪೇಸ್ಟ್. ನಾವು ಬೆಳ್ಳುಳ್ಳಿ ಮತ್ತು ಶುಂಠಿ, ಜಿಂಜರ್ ಆ್ಯಂಡ್ ಗಾರ್ಲಿಕ್ ಮತ್ತು ಆ್ಯಂಡ್ ರೆಡ್ ಚಿಲ್ಲಿ, ವಿ ಹ್ಯಾವ್ ಟು ಸೋಕ್ ರೆಡ್ ಚಿಲ್ಲಿ. ಮೇಕ್ ಶೋರ್ ದ ಫ್ರಮ್ ದ ಕಾಶ್ಮೀರ್ ಮಿರ್ಚ್ ಯು ರಿಮೂವ್ ದ ಸೀಡ್ಸ್ ಆ್ಯಂಡ್ ವಿ ಹ್ಯಾವ್ ಟು ಸೋಕ್ ದ ಟ್ಯಾಮರಿನ್ ಆಲ್ಸೋ. ಆ್ಯಂಡ್ ಕೆಂಪು ಮೆಣಸನ್ನು ನೆನೆಸಿಡ್ಲಿಕ್ಕುಂಟು, ಮತ್ತು ಕಾಶ್ಮೀರ್ ಮಿರ್ಚಿಯಿಂದ ಅದನ್ನು ಸ್ವಲ್ಪ ಬೀಜ ತೆಗೀರಿ. ಆಲ್ಸೋ ವಿ ಹ್ಯಾವ್ ಟು ವಾಶ್ ದ ಟ್ಯಾಮರಿನ್ ಬಿಫೋರ್ ಸೋಕಿಂಗ್ ಇಟ್ ಇಫ್ ದರ್ ಇಸ್ ಎನಿ ಇಂಪ್ಯೂರಿಟಿ ಪಾರ್ಟಿಕಲ್ಸ್ ಇನ್ ಇಟ್ ಲೈಕ್ ಸ್ಯಾಂಡ್ ಆರ್ ಎನಿಥಿಂಗ್. ಅದು ಮಣ್ಣುಗಿನ್ನ ಏನಾದಿದ್ರೆ ನಮಗೆ ಕ್ಲೀನ್ ಮಾಡ್ಬೋದು ಸೋಕ್ ಮಾಡೋ ಮೊದಲು. ದೆನ್ ಸೋಕ್ ರೆಡ್ ಚಿಲ್ಲಿ ಆ್ಯಂಡ್ ದ ಟ್ಯಾಮರಿನ್ ವಿತ್ ಹಾಟ್ ವಾಟರ್. ಬಿಸಿ ನೀರಲ್ಲಿ ಇದನ್ನು 10 ನಿಮಿಷ ನೀವು ನೆನೆಸಿಡಿ. ದೆನ್ ಗ್ರೈಂಡ್ ಇನ್ ಟು ಪೇಸ್ಟ್ ಜಿಂಜರ್, ಗಾರ್ಲಿಕ್, ರೆಡ್ ಚಿಲ್ಲಿ ಆ್ಯಂಡ್ ಟ್ಯಾಮರಿನ್, ಶುಂಠಿ, ಬೆಳ್ಳುಳ್ಳಿ, ಮೆಣಸು ಮತ್ತು ಹುಳಿಯನ್ನು ನೀವು ಸ್ವಲ್ಪ ನೀರಲ್ಲಿ ಗ್ರೈಂಡ್ ಮಾಡಬೇಕು. ಮತ್ತು ಇದು ಪೌಡರ್ ಮಾಡಿದ ಮಸಾಲ ಸಹ ಹಾಕಬೇಕು. ಆ್ಯಡ್ ದ ಪೌಡರ್ಡ್ ಮಸಾಲ ಆ್ಯಂಡ್ ದ ಟರ್ಮರಿಕ್ ಪೌಡರ್ ಮತ್ತು ಹಳದಿ. ಸ್ವಲ್ಪ ನೀರಲ್ಲಿ ಇದನ್ನು ಪೇಸ್ಟ್ ಮಾಡಿದಿ. ಆ್ಯಡ್ ವೆರಿ ಲಿಟಲ್ ವಾಟರ್ ಆ್ಯಂಡ್ ಗ್ರೈಂಡ್ ಇನ್ ಟು ಫೈನ್ ಪೇಸ್ಟ್. ನೋಡಿ ಹೀಗೆ, ಸಿ ಲೈಕ್ ದಿಸ್. ನಾವು ಕೀಪ್ ಇಟ್ ಇನ್ ಒನ್ ಸ್ಮಾಲ್ ಬೌಲ್, ಸಪ್ರೇಟ್ ಒಂದು ಬೌಲಲ್ಲಿ ಹಾಕಿ ಇಡಿರಿ. ನಾವು ಇದು ಮಸಾಲ ಮಾಡಿದ ನಂತರ ನಾವೊಂದು ಪೊಟೇಟೋನ ಬಾಯ್ಲ್ ಮಾಡುವ. ಪೊಟೇಟೋ ನಿಮಗೆ ಬೇಡದಿದ್ದರೆ ಇದನ್ನು ಸ್ಕಿಪ್ ಮಾಡ್ಬೋದು. ನಾವು ಲೆಟ್ಸ್ ಬಾಯ್ಲ್ ದ ಪೊಟೇಟೋ ಫಾರ್ ದ ಪ್ರಾನ್ಸ್. ಇಫ್ ಯು ಡೋಂಟ್ ವಾಂಟ್ ದ ಪೊಟೇಟೋ ಯು ಕ್ಯಾನ್ ಸ್ಕಿಪ್ ದಿಸ್ ಪ್ರೊಸೀಜರ್. ಯು ಹ್ಯಾವ್ ಟು ಕಟ್ ಇನ್ ಟು ಮೀಡಿಯಂ ಸೈಜ್. ಪೊಟೇಟೋನಿಗೆ ಮೀಡಿಯಂ ಸೈಜ್ ಕಟ್ ಮಾಡಬೇಕು. ಆ್ಯಂಡ್ ಬಾಯ್ಲ್ ದಿಸ್ ಪೊಟೇಟೋ ಇನ್ ಅ ಸಾಲ್ಟ್ ವಾಟರ್. ಸಾಲ್ಟ್ ವಾಟರಲ್ಲಿ ಸ್ವಲ್ಪ ಇದನ್ನು ಬಾಯ್ಲ್ ಮಾಡಬೇಕು. ಯುನೋ ಇಟ್ಸ್ ಲೈಕ್ ದಿಸ್. ನೋಡಿ ಹೀಗೆ. ದೆನ್ ವಿ ಹ್ಯಾವ್ ಟು ಪ್ಯಾನ್ ಫ್ರೈ ದಿಸ್ ಪೊಟೇಟೋ ವಿತ್ ಅ ಲಿಟಲ್ ಬಿಟ್ ಆಫ್ ಆಯಿಲ್ ಆ್ಯಂಡ್ ಇಂಟು ನೈಸ್ ಬ್ರೌನ್ ಆಲ್ ದಿಸ್ ಇಂಟು ನೈಸ್ ಆ್ಯಂಡ್ ಬ್ರೌನ್ ಆಲ್ ದ ಸೈಡ್. ಟೋಸ್ಟ್ ದೆಮ್, ಐ ಆಮ್ ಸಾರಿ, ರೋಸ್ಟ್ ದೆಮ್ ಆಲ್ ದ ಸೈಡ್. ಬ್ರೌನ್ ಮಾಡಬೇಕು ಎಲ್ಲ ಕಡೆ. ಒಂದು ರೋಸ್ಟ್ ಆಗುವವರೆಗೆ ಬ್ರೌನ್ ಮಾಡಿ ಇದು ಸೈಡಲ್ಲಿ ಇಡಬೇಕು. ನಾವು ಲೆಟ್ಸ್ ಮೇಕ್ ಅ ಪ್ರಾನ್ಸ್ ಗ್ರೇವಿ. ಈಗ ಪ್ರಾನ್ಸ್ ಗ್ರೇವಿಯನ್ನು ಮಾಡುವ. ಅದಕ್ಕೆ ತುಂಬ ನೀರುಳ್ಳಿ ಬೇಕು ಮತ್ತು ದ ಬೇಸೋಪ್ಪು. ವಿ ನೀಡ್ ಲಾಟ್ ಆಫ್ ಆನಿಯನ್ಸ್ ಆ್ಯಂಡ್ ದ ಕರಿ ಲೀವ್ಸ್. ನಾವು ಫ್ರೈ ದಿಸ್ ಆನಿಯನ್ ವಿತ್ ಗೀ ಆ್ಯಂಡ್ ಆಯಿಲ್. ಇದು ತುಪ್ಪ ಮತ್ತು ಎಣ್ಣೆಯಲ್ಲಿ ಇದನ್ನು ಕಾಯಿಸಬೇಕು. ಬ್ರೌನ್, ಡಾರ್ಕ್ ಬ್ರೌನ್ ಆಗೋವರೆಗೆ ಕಾಯಿಸಬೇಕು. ಯು ಹ್ಯಾವ್ ಟು ಫ್ರೈ ದೆಮ್ ಅಂಟಿಲ್ ದ ನೈಸ್ ಆ್ಯಂಡ್ ಕ್ಯಾರಮಲೈಸ್ಡ್ ಬ್ರೌನ್ ಕಲರ್. ಸಿ, ನಾವು ಇಟ್ಸ್ ನೈಸ್ ಆ್ಯಂಡ್ ಬ್ರೌನ್. ನಾವು ಐ ಥಿಂಕ್ ವಿ ನೀಡ್ ಮೋ ಆಯಿಲ್. ಈಗ ಸ್ವಲ್ಪ ಎಣ್ಣೆ ಬೇಕಿದ್ರೆ ಎಣ್ಣೆ ಹಾಕಬೇಕು, ಯಾಕಂದರೆ ನಾವು ಮಸಾಲ ಫ್ರೈ ಮಾಡಲಿಕ್ಕಿದೆ ಅಲ್ಲ, ಅದು ಸುಡಬಾರ್ದು. ವಿ ಹ್ಯಾವ್ ಟು ಆ್ಯಡ್ ಮೋ ಗೀ ಬಿಕಾಸ್ ಅದರ್ವೈಸ್ ವೈಲ್ ವಿ ಆರ್ ಫ್ರೈಯಿಂಗ್ ದ ಮಸಾಲಸ್ ದಟ್ ದ ಪ್ಯಾನ್ ಬಾಟಮ್ ಕ ಮೈಟ್ ಗೆಟ್ ಬರ್ನ್ಡ್. ಸೊ ಐ ಆ್ಯಡೆಡ್ ಮೋ ಗೀ. ನಾನು ಇನ್ನೂ ಸಹ ತುಪ್ಪ ಹಾಕಿದ್ದೇನೆ. ದಟ್ಸ್ ವೈ ಇಟ್ ಕಾಲ್ಡ್ ಗ್ರೀ ರೋಸ್ಟ್. ನಾವು ಇಟ್ಸ್ ನೈಸ್ ಆ್ಯಂಡ್ ಕ್ಯಾರಮಲೈಸ್ಡ್. ಈಗ ಒಳ್ಳೆ ಬ್ರೌನ್ ಆಗಿದೆ. ನಾವು ಆ್ಯಡ್ ದ ಮಸಾಲಸ್.
ಫ್ರೈ ದ ಮಸಾಲ ಟಿಲ್ ದ ರಾ ಸ್ಮೆಲ್ಸ್ ಗೋಸ್ ಅವೇ ಅದು ಹಸಿ ಪರಿಮಳ ಹೋಗುವವರೆಗೆ ಇದನ್ನು ಕಾಯಿಸಬೇಕು ಆ್ಯಂಡ್ ಅಂಟಿಲ್ ದ ಆಯಿಲ್ ಸಪ್ರೇಟ್ ಫ್ರಮ್ ದ ಮಸಾಲ ಅದು ಮಸಾಲ ಆಯಿಲಿಂದ ಸಪ್ರೇಟ್ ಆಗುವವರೆಗೆ ಕಾಯಿಸಿ ನಾವು ಯು ಆ್ಯಡ್ ದ ಜಾಗರಿ ಬೆಲ್ಲನೂ ಹಾಕಿರಿ ಸಣ್ಣ ತುಂಡು ಟು ಗೆಟ್ ದ ಲಿಟಲ್ ಬಿಟ್ ಆಫ್ ಸ್ವೀಟ್ ಟೇಸ್ಟ್ ಆ್ಯಂಡ್ ವಿನಿಗರ್ ಅದು ಅಂತ ಹೇಳ್ತಾರೆ ಸಿರ್ಕನ್ ಹಾಕಬೇಕು ಮತ್ತು ಅದನ್ನು ಸರಿ ಕಾಯಿಸಿ ಆಯಿಲ್ ಸಪ್ರೇಟ್ ಆಗುವವರೆಗೆ ಮಸಾಲವನ್ನು ಕಾಯಿಸಿರಿ Till the oil separates from the masala, stir fry them. Now add the prawns cooked juice and stir fry them till the masala separates from the oil. Masala separate aagovarege the prawns the juice and haki sariyagi kai stir maadikonde kaista irbeku kalasikonde kaita irbeku. Now the gravy is ready. Now we can add the cooked prawns. Iga gravy ready agide. Iga cook maadida prawns and haki ಸರಿ ಅದನ್ನು ಮಿಕ್ಸ್ ಮಾಡಿ ಎಲ್ಲ ಪ್ರಾನ್ಸ್ ಕೋಟ್ ಆಗೋರಿಗೆ ಮಿಕ್ಸ್ ಮಾಡಿರಿ ಮಸಾಲ ಕೋಟ್ ಆಗೋರಿಗೆ ಎಲ್ಲ ಪ್ರಾನ್ಸಿಗೆ ಅಂಟಿಲ್ ದ ಮಸಾಲ ಮಿಕ್ಸ್ಡ್ ಪ್ರಾಪರ್ಲಿ ಟು ಕೋಟ್ ದ ಪ್ರಾನ್ಸ್ ವಿತ್ ಆಲ್ ದ ಗ್ರೇವೀಸ್ ಆ್ಯಂಡ್ ಆ್ಯಡ್ ದ ಕರಿ ಲೀವ್ಸ್ ಕಡಿಪತ್ತನ್ನು ಹಾಕಿರಿ ಎಂತ ಬೇಸೊಪ್ಪನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿರಿ ನಾವು ಒಂದು 5 ನಿಮಿಷ ಹೀಗೆ ಜಸ್ಟ್ ಮೆಲ್ಲ ಬೆಂಕಿಯಲ್ಲಿ ಕಾಯಿಸಿರಿ ಲೆಟ್ ಇಟ್ ಕುಕ್ ಆನ್ ಅ ವೆರಿ ಲೋ ಫ್ಲೇಮ್ ಫಾರ್ ಅ 2 to 3 minutes ಓ 5 minutes Now the prawns you can eat as it is nimge higene tinbodu or we can add the potato like I'm doing now you can add this potato will absorb all the juices from the gravy and it will melt like a butter in your mouth you know idu olle butter age taste aagtade adella juice anella absorb maartadalla patate aga olle taste aagtade tinuvaga and very gently you have to mix it because we don't want to break the potato mella mix maadbeku This is prawns roast potato gravy is ready. You can have with this white rice and dal. ಇದು ಪ್ರಾನ್ಸ್ ಪೊಟೇಟೋ ಗ್ರೇವಿ ರೆಡಿ ಆಗಿದೆ ಇದು ದಾಲ್ ರೈಸಲ್ಲಿ ತಿನ್ಬೋದು ರೊಟ್ಟಿಯಲ್ಲಿ ತಿನ್ಬೋದು ಟೋಸ್ಟಲ್ಲಿ ತಿನ್ಬೋದು ಯು ಕ್ಯಾನ್ ಹ್ಯಾವ್ ವಿತ್ ಟೋಸ್ಟ್ ಐ ಹೋಪ್ ಯು ಲೈಕ್ ದಿಸ್ ರೆಸಿಪಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಶೇರ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಇದು ನನ್ನ ಚಾನಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು